ನಮ್ಮ ಶಿವರಾಜ್ ಪಾಟೀಲ್ರಿಗೆ ಬೈದ್ರು, ನಮಗೆ ಬೈದ್ರು. ನೀವು ಸಂಘಟನೆ ಮಾಡ್ರಿ, ಪಾರ್ಟಿ ಯಾರು ಬೇಡ ಅಂತಾರೆ ಕಟ್ರಿ. ತಾಕತ್ತಿದ್ರೆ ರಾಯಚೂರಲ್ಲಿ ಒಂದು ಸೀಟ್ ಜನತಾದಳ ಗೆಲ್ಲಿಸಿ ತೋರಿಸ್ರಿ, ನಾನು ಅವಾಗ ನಿಮಗೆ ಮಾತಾಡ್ತೀನಿ. ನಾನು ಇವತ್ತು ಹೇಳ್ತೀನಿ, ನಾನು ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ನಾವು ಕೊಡದೆ ಹೋದ್ರೆ ನಾವು ಶಾಸಕರಾದರೂ ಕೂಡ ಯಡಿಯೂರಪ್ಪನವರೇ ಬೊಮ್ಮಾಯಿಯವರೇ ನಿಮ್ಮ ಹತ್ರ ಬರೋದಿಲ್ಲ. ಏಳಕ್ಕೆ ಕನಿಷ್ಠ 5 ಸೀಟ್ ಗೆದ್ದರೆ ನಿಮ್ಮ ಹತ್ರ ಬರ್ತೀವಿ, ಇಲ್ಲ ನಿಮ್ಮ ಮಾರಿನೇ ತೋರಿಸೋದಿಲ್ಲ ನಾವು. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಂದ ಕೊಡ್ತಕ್ಕಂಥ ನಮ್ಮ ಕಮಿಟ್ಮೆಂಟ್ ಇದು. ನಾನು ಮೊನ್ನೆ ಹೇಳಿದ್ದೀನಿ ಒಂದು ಸಭೆಯಲ್ಲಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಿಂದ 5 ಸೀಟ್ ಕೊಡಬೇಕು, ಕೊಡಲಿಕ್ಕೆ ಕಾರ್ಯಕರ್ತರು ಸನ್ನದ್ಧರಾಗಬೇಕು, ಹಗಲು ರಾತ್ರಿ ದುಡಿಬೇಕು, ಪಾರ್ಟಿ ಕಟ್ಟಬೇಕು. ಯಾರ್ಯಾರು ಪಾರ್ಟಿಗೆ ಬರ್ತಾರೆ ಎಲ್ಲರನ್ನ ಕರೆ ತಂದು ಕನಿಷ್ಠ 5 ಸೀಟನ್ನು ಭಾರತೀಯ ಜನತಾ ಪಾರ್ಟಿ ಕೊಡಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೇನೆ. ಇದನ್ನು ಖಂಡಿತ ನಾವು ನೆರವೇರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ.